ಯಾವುದೇ ಕಾರ್ಯಕ್ರಮಗಳು ಇದುವರೆಗೂ ನಿಗದಿಯಾಗಿಲ್ಲ. ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಪಿ ಎಂ ಓದಿಂದ ಒಂದು ಸಾರಿ ಕನ್ಫರ್ಮೇಶನ್ ಬಂದಾದ ಕೂಡ ಉಳಿದ ಎಲ್ಲ ತಯಾರಿಗಳನ್ನ ಮಾಡ್ತೀವಿ. ನೋಡಿ, ನನ್ನ ಯೋಗದ ಅಭ್ಯಾಸ ನಡೀತು. ಆ ಸಂದರ್ಭದಲ್ಲಿ ಜನಕ್ಕೇನಿರುತ್ತೆ, ಮೋದಿಜಿಯವರ ಎದುರುಗಡೆ ನಾನು ಯೋಗ ಪ್ರದರ್ಶನವನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ಹೇಳಿದೆ, ಅರಮನೆ ಎದುರು ಭಾಗದಲ್ಲಿ ಒಂದು 7-8 ಸಾವಿರ ಜನಕ್ಕೆ ಅವಕಾಶ ಇರುತ್ತೆ, ಅಂದರೆ ಮೋದಿಜಿಯವರು ವಿಸಿಬಿಲಿಟಿ ಇರ್ತದೆ ಅಂತ ನಾನು ಹೇಳಿದೆ. ರಾಮದಾಸ್ಜಿಯವರು ಒಟ್ಟು 15,000 ಅಂತಂದರು, ಅಂದರೆ ಅರಮನೆಯ ಪ್ರಾಂಗಣದ ಹಿಂಭಾಗದಲ್ಲಿ ಇರ್ಬೋದು, ಅಲ್ಲಿ ಏನು ಅರಮನೆ ಸುತ್ತಮುತ್ತಲಿನ ಜಾಗ ಇರ್ಬೋದು, ಎಲ್ಲ ಸೇರಿ 15,000 ಅಂತ ಹೇಳಿದರು. ನಾನು ಮೋದಿಜಿಯವರ ವಿಸಿಬಿಲಿಟಿ ಇರುವಂಥದ್ದು ಅಂದರೆ ಮೋದಿಜಿಯವರು ಕಣ್ಣಿಗೆ ಕಾಣೋದಕ್ಕೂ ಒಂದು 7-8 ಸಾವಿರ ಜನಕ್ಕೆ ಅಂತ ಹೇಳಿದೆ. ಇದರ ಗೊಂದಲ ಏನಿಲ್ಲ, ಅವರು ಒಟ್ಟಾರೆ ಅರಮನೆಯಲ್ಲಿ 15,000 ಜನನ ಯೋಗಪಟುಗಳನ್ನು ಅಕಾಮಡೇಟ್ ಮಾಡ್ಬೋದು ಅಂತ ಹೇಳಿದರು. ನಾನು ಮೋದಿಜಿಯವರು ಅವರ ದೃಷ್ಟಿ ಹಾಯಿಸಿದಾಗ ಮೋದಿಜಿಯವರು ಕಾಣೋದು ಒಂದು 7-8 ಸಾವಿರ ಜನಕ್ಕೆ ಕಾಣಿಸ್ಬೋದು ಅಂತ ಹೇಳಿದೆ. ಇದು ಬಿಟ್ಟರೆ ಬಿನ್ನಿನ ಯಾವ ಭಿನ್ನಾಭಿಪ್ರಾಯ ಏನಿಲ್ಲ. ರಾಮದಾಸ್ಜಿಯವರು ಕೂಡ ಈ ವಿಶ್ವ ಯೋಗ ದಿನಕ್ಕೆ ಎಲ್ಲ ಸಕಲ ತಯಾರಿಯನ್ನು ಕೂಡ ಕಳೆದ 3 ವಾರಗಳಿಂದಲೂ ಮಾಡ್ತಾ ಇದ್ದಾರೆ. ಇದನ್ನು ನಾವು ಇದು ಮೈಸೂರಿಗೆ ಮೋದಿಜಿಯವರು ಬರ್ತಾ ಇರೋದೇ ನಮಗೊಂದು ಖುಷಿಯ ಸಂಗತಿ, ಮೈಸೂರಿಗೆ ಒಂದು ಒಳ್ಳೇದಾಗುವಂಥ ಒಂದು ವಿಚಾರ. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲಕ್ಕೂ ಅವಕಾಶ ಇಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತೀವಿ.